ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೀನ್ಸ್ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಆಲ್ರೆಡಿ ನಾನು ಉಪ್ಸಾರು ಮಾಡೋ ರೆಸಿಪಿಗಳೆಲ್ಲ ಶೇರ್ ಮಾಡಿದ್ದೀನಿ. ಸೊಪ್ಪಲ್ಲಿ ಮಾಡೋದು ಮತ್ತೆ ಬೇಳೆ ಗ್ರೀನ್ ಗ್ರಾಮ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದು ಎಲ್ಲ ರೆಸಿಪಿಗಳು ನಾನು ಚಾನಲ್ ಅಲ್ಲಿ ಹಾಕಿದ್ದೀನಿ, ಅದೆಲ್ಲ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು. ಸೊ ಇವತ್ತು ಬೀನ್ಸ್ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನು ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ, ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು 1/4 ಕಪ್ಪು, ಮತ್ತೆ 4 ಸ್ಪೂನ್ ಆಗುವಷ್ಟು ಹುಚ್ಚೆಳ್ಳು, 10 ರಿಂದ 15 ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ 6 ರಿಂದ 7 ಪೀಸಸ್, ಮತ್ತೆ ಮೆಣಸು ತಗೊಂಡಿದ್ದೀನಿ, ಕಾಳು ಮೆಣಸು 1 ಸ್ಪೂನು, ಜೀರಿಗೆ 1.5 ಸ್ಪೂನ್ ಆಗುವಷ್ಟು ಇದೆ. ಜೀರಿಗೆ ಜಾಸ್ತಿ ತಗೋಬೇಕು ಕಾಳು ಮೆಣಸಿಗಿಂತ. ಇಷ್ಟು ಇಂಗ್ರೀಡಿಯೆಂಟ್ಸ್ ನ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಟ್ಟು ಆಮೇಲೆ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಕ್ಚುಲಿ ಉಪ್ಸಾರು ಖಾರನ ನಾವು ಮುಂಚೆನೆ ಮಾಡಿ ಇಟ್ಕೊಂಡ್ ಬಿಟ್ರೆ ಫ್ರಿಡ್ಜ್ ಅಲ್ಲಿ ನಿಮಗೆ 1 ತಿಂಗಳ ಕಾಲ ಇರುತ್ತೆ. ಇದು ಹೊರಗಿಟ್ರು 10 ರಿಂದ 15 ದಿನಗಳವರೆಗೂ ಇರತ್ತೆ, ಹೊರಗೂ ಕೂಡ ಇಟ್ಕೋಬಹುದು ನೀವು. ಮತ್ತೆ ಹಸಿ ಖಾರನು ಮಾಡ್ಕೋಬಹುದು, ಅಂದ್ರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬಹುದು ಕೆಂಪು ಮೆಣಸಿನ್ಕಾಯಿ ಬದಲು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಉಪ್ಪು ಹಾಕ್ಬಿಟ್ಟು ಇವಾಗ ನುಣ್ಣಗೆ ಪೇಸ್ಟ್ ಮಾಡಿದ್ರೆ ಉಪ್ಸಾರು ಖಾರ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಇದೊಂದು ರೆಡಿ ಇದ್ರೆ ಯಾವಾಗ ಬೇಕಾದ್ರೂ ನೀವು ಸಾಂಬಾರ್ ಮಾಡ್ಕೋಬಹುದು. ಇವಾಗ ಉಪ್ಸಾರ್ ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕರ್ ಅಲ್ಲಿ ನಾನು 1 ಕಪ್ ಬೇಳೆ ಹಾಕೊಂಡಿದ್ದೀನಿ, 1/2 ಕಪ್ ಆಗುವಷ್ಟು ಗ್ರೀನ್ ಗ್ರಾಮ್ ಹಾಕೊಂಡಿದ್ದೀನಿ, ಹೆಸರು ಕಾಳು. ಹೆಸರು ಕಾಳು ಇಲ್ಲ ಅಂತ ಅಂದ್ರೆ ಜಸ್ಟ್ ಬೇಳೆನಲ್ಲೂ ಕೂಡ ಮಾಡ್ಕೋಬಹುದು. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ 2 ಕಾಳುಗಳನ್ನ. ಮತ್ತೆ ಇದ್ರ ಜೊತೆಗೆ ಬೀನ್ಸ್ ಹಾಕೋತೀನಿ. ಆಕ್ಚುಲಿ ಯಾವ್ಯಾವ್ದ್ರಲ್ಲಿ ಮಾಡ್ಕೋಬಹುದು ಅಂದ್ರೆ ಸೀಮೆ ಬದನೆಕಾಯಲ್ಲಿ ಮಾಡ್ಕೋಬಹುದು, ಬೀನ್ಸ್ ಅಲ್ಲಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಸೊಪ್ಪು ಹಾಕೋಬಹುದು ಇದ್ರ ಜೊತೆಗೆ. ಯಾವುದು ಇಲ್ಲ ಅಂದ್ರೆ ಇದು 2 ಕಾಳು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೀರ್ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಯಾಕಂದ್ರೆ ಬೀನ್ಸ್ ಬೇಗನೆ ಬೆಂದೋಗ್ಬಿಡತ್ತೆ. ಸೊ ಈ ಕಾಳುಗಳು ಬೆಂದ್ಮೇಲೆ ಆಮೇಲೆ ಬೀನ್ಸ್ ಹಾಕೊಂಡಿದ್ದೀನಿ ನಾನು. ನೀವು ಬೇಕಂದ್ರೆ 1 ವಿಷಲ್ ಬರ್ಸ್ಕೊಂಡ್ಬಿಡಿ, 1 ವಿಷಲ್ ಆದ್ಮೇಲೆ ಬೀನ್ಸ್ ಹಾಕೊಳ್ಳಿ ನೀವು. ಬೀನ್ಸ್ ಬೇಯೋದಿಕ್ಕೆ ತುಂಬಾ ಟೈಮ್ ಬೇಕಾಗಲ್ಲ. 2 ಕಪ್ ಆಗುವಷ್ಟು ಬೀನ್ಸ್ ಹಾಕೊಂಡಿದ್ದೀನಿ. ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಲ್ ಬರ್ಸ್ಕೊಂತೀನಿ. 1 ವಿಷಲ್ ಬರ್ಸ್ಕೊಂಡ್ರು ಸಾಕಾಗುತ್ತೆ. ಆ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ರೆ 1 ವಿಷಲ್ ಬರ್ಸ್ಕೋಬೇಕು ಅಷ್ಟೇನೆ. ನಾನಿಲ್ಲಿ 2 ವಿಷಲ್ ಬರ್ಸ್ಕೊಂಡಿದ್ದೀನಿ, ನೋಡಿ ಸ್ವಲ್ಪ ಬೆಂದಿದೆ, ಜಾಸ್ತಿನೇ ಬೆಂದಿದೆ. ಸೊ 1 ವಿಷಲ್ ಬಂದ್ರೆ ಸಾಕಾಗತ್ತೆ ಅನ್ಸತ್ತೆ. ಸೊ ಇದೇ ಕಾಳುಗಳನ್ನ ನಾನು ತಗೊಂಡು ಪಲ್ಯ ಮಾಡ್ಕೊಂತೀನಿ. ಬಟ್ ಪಲ್ಯ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಅರ್ಧ ಕಾಳುಗಳನ್ನ ಸಾಂಬಾರಲ್ಲೇ ಬಿಟ್ಟಿದ್ದೀನಿ, ಅರ್ಧ ಮಾತ್ರ ಎತ್ಕೊಂಡಿದ್ದೀನಿ. ಬೇಕಂದ್ರೆ ಎಲ್ಲಾ ಕಾಳುಗಳನ್ನ ಎತ್ಕೊಂಡು ಪಲ್ಯ ಮಾಡ್ಕೋಬಹುದು ನೀವು. ನೋಡಿ ಈ ತರ ಎತ್ಕೊಂಡು ಇದನ್ನ ಪಲ್ಯ ಮಾಡ್ಕೋಬಹುದು. ಸ್ವಲ್ಪ ಜಾಸ್ತಿನೇ ಬೆಂದಿದೆ ಆಕ್ಚುಲಿ, 1 ವಿಷಲ್ ಸಾಕಿತ್ತು ಅಂತ ಅನ್ಸತ್ತೆ. ಸೊ ನಾವು ಕುಕ್ಕರ್ ಇಂದ ತಕ್ಕೊಂಡ್ಮೇಲೆ ಈ ಸಾಂಬಾರ್ನ ಒಂದ್ಸಲ ಕುದಿಸ್ಕೋಬೇಕು. ಇದು ಆಕ್ಚುಲಿ ನಾವು ಖಾರ ಮಾಡ್ಕೊಂಡ್ವಲ್ಲ ಉಪ್ಸಾರ್ ಖಾರ, ಅದ್ರಲ್ಲಿ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ಇಟ್ಕೊಂಡಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇನೆ. ಸೊ ಸಾಂಬಾರ್ನ ಕುದಿಸ್ಕೊಳ್ಳೋದು ಅಷ್ಟೇನೆ. ಸೊ ಇದ್ರ ಜೊತೆಗೆ ನಾವು ಮುದ್ದೆ ಅನ್ನ ಎರಡು ಮಾಡ್ಕೋಬಹುದು. ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆ, ಸ್ವಲ್ಪ ತುಪ್ಪ, ಮತ್ತೆ ಉಪ್ಸಾರ್ ಖಾರ ಮಾಡ್ಕೊಂಡ್ವಲ್ಲ ಅದು ಪಲ್ಯ ಮಾಡ್ಕೊಂಡ್ ಜೊತೆಗೆ ತಿಂತಾ ಇದ್ರೆ ಬೆಸ್ಟ್ ಕಾಂಬಿನೇಷನ್ ಇದು. ಆಕ್ಚುಲಿ ಇದು ಫೋಟೋ ತೆಕ್ಕೊಳಕ್ ಆಗ್ಲಿಲ್ಲ ನಾನು, ಇದು ಬೇರೆ ಉಪ್ಸಾರ್ ಫೋಟೋ. ಇದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಉಪ್ಸಾರ್ ಮಾಡೋದು ಒಂದೇ ತರ. ಆಕ್ಚುಲಿ ಯಾವ ಕಾಳಲ್ಲಿ ಮಾಡ್ಕೋಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ವಿಡಿಯೋಗಳು ತುಂಬಾ ಚಾನೆಲ್ ಅಲ್ಲಿ ಇದೆ, ಅದೆಲ್ಲ ಚೆಕ್ ಮಾಡಬಹುದು ನೀವು. ಬೇರೆ ಉಪ್ಸಾರ್ ವಿಡಿಯೋಗಳನ್ನ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.